ಕೊಳ್ಳದಲ್ಲಿ ಉದಿಸಿದ ತಾಯೇ, ಏಳು ಕೊಳ್ಳದಲ್ಲಿ ನೆಲೆಯಾದೆ, ನಂಬಿದ ಭಕ್ತರ ಮರೆಯದೆ ಪೊರೆಯುವ ಸವದತ್ತಿಯ ಶ್ರೀಯಲ್ಲವ. ದೇವಸ್ಥಾನದ ಹಿಂದೆನೆ ಇರ್ತೀನಿ ಅಲ್ಲಲ್ಲ, ಎಲ್ಲೂ ಕಾಣ್ತಾನೆ ಇಲ್ಲ. ರೇಣುಕಾ, ರೇಣುಕಾ, ನಾನು ಇಲ್ಲಿದ್ದೀನಿ. ಎಲ್ಲಕ್ಕೆ ಹೋಗ್ಬಿಟ್ಟಿದ್ದೆ? ನಾನು ನಿನ್ನನ್ನ ಹುಡುಕ್ತಿದ್ದೆ. ನಾನು ಇಲ್ಲಿಗೆ ಹೋಗ್ಲಿ, ಆವಾಗಿಂದ ನಿನ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೆ. ಶಮ್ಸು, ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಅದಕ್ಕೆ ಭರತ್ ಸ್ವಲ್ಪ ತಡ ಆಯ್ತು. ಈಗ ಹೇಗಿದ್ದಾರೆ? ಮಲ್ಕೊಂಡಿದ್ದಾರಾ ನಿಮ್ಮ ಯಜಮಾನ್ರು? ಹೌದು, ಮಾತ್ರೆ ಕೊಟ್ಟು ಮಲಗ್ಸ್ ಬಂದಿದ್ದೀನಿ. ಸರಿ, ನಾವು ಬೇಗ ಪೂಜೆ ಮುಗಿಸ್ಕೊಂಡು ಬರೋಣ. ರೇಣುಕಾ, ನನ್ಗಿಲ್ಲಿ ಎಲ್ಲ ಹೊಸದು. ನಾನು ಹೊಸಬ್ಲ ನಿಮಗೆ? ಹಾಗಲ್ಲ, ಈ ಜಾಗ ಹೊಸದು. ಪೂಜೆ ಮಾಡುವಾಗ ನಾನೇನಾದ್ರೂ ತಪ್ಪು ಮಾಡಿಬಿಟ್ರೆ ಅನ್ನೋ ಭಯ ಅಷ್ಟೇ. ಮನ್ಸಿನ ಭಾವ ಶುದ್ಧವಾಗಿದ್ರೆ ತಪ್ಪಾದ್ರೂ ಅದು ತಪ್ಪು ಅನ್ಸ್ಕೊಳಲ್ಲ. ಏನೋ, ನೀ ನನ್ನ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ ನನಗೆ. ನಿನ್ನೆ ಪರಿಚಯ ಆದ್ರೂ ಬಾಂಧವ್ಯ ತುಂಬಾ ಹಳೆಯದು ಅಂತ ಅನ್ನಿಸ್ತಾ ಇದೆ. ನಾನ್ ಸ್ವಲ್ಪ ಹಾಗೇನೆ, ನನ್ನ ಜೊತೆ ಬಾಂಧವ್ಯ ಮೊದಲು ಶುರು ಆಗುತ್ತೆ, ಅದಾದ್ಮೇಲೆ ಭೇಟಿ ಆಗುತ್ತೆ. ರೇಣುಕಾ, ನೀನು ನಂಗೊಂದ್ ಮಾತು ಕೊಡ್ಬೇಕು. ಏನು? ಪೂಜೆ ಮುಗಿಯವರೆಗೂ ನೀನ್ ಎಲ್ಲೂ ಹೋಗ್ಬಾರ್ದು, ನನ್ ಜೊತೆನೆ ಇರ್ಬೇಕು. ಹಾಗಂದ್ರೆ ಹೇಗೆ? ನಿನ್ ಪೂಜೆಗಿಂತ ಮುಖ್ಯವಾದ ಕೆಲ್ಸ ಬಂದ್ರೆ ನಾನ್ ಹೋಗ್ಲೇಬೇಕಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ. ಪೂಜೆ ಮುಗಿಯವರೆಗೂ ನೀನ್ ನನ್ ಜೊತೆನೆ ಇರ್ಬೇಕು. ನಿನ್ ಕೆಲ್ಸ ಬೇಕಿದ್ರೆ ಆಮೇಲ್ ಮಾಡು. ಅದ್ ಹೇಗಾಗುತ್ತೆ? ಕರ್ತವ್ಯ ಮೊದ್ಲಲ್ವಾ, ಈಗ ಹಠ ಮಾಡ್ಬಾರ್ದು. ನಾನು ನನ್ ಹೆತ್ತ ತಾಯಿ ಜೊತೆನೆ ಹಠ ಮಾಡಿಲ್ಲ, ಯಾಕಂದ್ರೆ ಅವನ ತುಂಬಾ ಬೇಗ ಕಳ್ಕೊಂಡ್ಬಿಟ್ಟೆ. ಆದ್ರೆ ನಿಮ್ ಜೊತೆ ಹಠ ಮಾಡ್ಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಮಾಡ್ತಿದ್ದೆ. ಆಯ್ತು, ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ ಪೂಜೆ ಮುಗಿಯೋವರೆಗೂ ನಾನ್ ನಿನ್ ಜೊತೆನೆ ಇರ್ತೀನಿ, ಎಲ್ಲೂ ಹೋಗಲ್ಲ. ಸರಿ. ಯಾಕೆಲ್ಲರೂ ನಮ್ಮನ್ನ ವಿಚಿತ್ರವಾಗಿ ನೋಡ್ತಿದ್ದಾರೆ? ಮನುಷ್ಯ ಅಂದ್ರೆ ಹಾಗೆ ಅಲ್ವಾ, ಕುತೂಹಲ ಜಾಸ್ತಿ. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನಿನ್ ವ್ರತನ ನೀನು ಶ್ರದ್ಧೆಯಿಂದ ಮಾಡು, ಎಲ್ಲ ಒಳ್ಳೇದಾಗ. ಸರಿ, ಹೋಗೋಣ. ಅರ್ಧ